ಡಿಜೆ ಹಳ್ಳಿಯಲ್ಲಿ ಗಲಭೆಕೋರರ ಪಕ್ಕ ಪ್ಲಾನ್. ಜೆಡಿಎಸ್ ಮುಖಂಡ ವಾಜಿದ್ ಪಾಷಾ ಮತ್ತು ಕಾರ್ಪೊರೇಟರ್ಗಳ ಸಂಚು ಹೂಡಲಾಗಿತ್ತು. ವಾಜಿದ್ ಪಾಷಾ ಆಪ್ತ ಖಲೀದ್ ಹಾಗೂ ಮೌಲ್ವಿಗಳ ಪ್ರಚೋದನೆ ಕೂಡ ಇದಕ್ಕೆ ಕಾರಣ. ಈ ಪ್ರಚೋದನಕಾರಿ ಭಾಷಣವನ್ನ ಕೇಳ್ತಾ ಇದ್ದಂತೆ ಗಲಭೆ ಆಗುತ್ತೆ, ಗಲಭೆ ಜೋರಾಗುತ್ತೆ. ಪಬ್ಲಿಕ್ ಟಿವಿಗೆ ಸಿಕ್ಕಿದೆ ಆ ಪ್ರಚೋದನಕಾರಿಯ ವಿಡಿಯೋ. ಎಸ್, ಹಾಗಾದ್ರೆ ನವೀನ್ ಒಂದು ಪೋಸ್ಟ್ ಹಾಕ್ತಾರೆ, ಅದರಿಂದ ರೊಚ್ಚಿಗೆದ್ದಂತಹ ಒಂದಷ್ಟು ಪುಂಡರು ಬಂದು ಗಲಾಟೆ ಮಾಡ್ತಾರೆ, ಬೆಂಕಿ ಹಚ್ಚುತ್ತಾರೆ, ಡಿಜೆ ಹಳ್ಳಿ ಕೆ ಜಿ ಹಳ್ಳಿಯನ್ನ ಸುಟ್ಟು ಭಸ್ಮ ಮಾಡ್ತಾರೆ. ಇದೆಲ್ಲವೂ ಕೂಡ ಒಂದು ಕಡೆ ನೋಡ್ತಾ ಹೋದ್ರೆ ಪಕ್ಕ ಪ್ರೀ ಪ್ಲಾನ್ಡ್. ನವೀನ್ ಇದರಲ್ಲಿ ಕೇವಲ ಒಂದಷ್ಟು ಅಂದ್ರೆ ಕಾರಣ ಮಾತ್ರ ಅನ್ನುವ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಮೇಬಿ ಎಫ್ ಐ ಆರ್ ಕರ್ಕೆ ಹೂ ಅಭಿ ತಕ್ ರಿಟರ್ನ್ ನಹೀ ದಿಯೇ ಔರ್ ವೊ ಬೋಲ್ ರಹೇ ದೋ ಅವರ್ ಕಾ ಟೈಮ್ ದೋ ಮುಜೆ ದೋ ಅವರ್ ಮೇ ಹಮೇ ಉಸೆ ಅರೆಸ್ಟ್ ಕರೇಂಗೇ, ಅರೆಸ್ಟ್ ಕರ್ಕೆ ಉಸೆ ವೋ ಬೂಟ್ ಸೆ ಮಾರೇಂಗೇ ವೋ ಕ್ಯಾ ಕರೇಂಗೇ ಲೇಕಿನ್ ವೋ ಆಜ್ ಹಿ ಫಿರ್ ಉಸ್ಕೆ ವಾಲ್ ಪೋಸ್ಟ್ ಪೇ ಡಾಲ್ ಲಿಯಾ ಹೈ ಕಿ ಮೇರಾ ಕೋಯಿ ಹ್ಯಾಕ್ ಕರ್ಕೆ ಮೇರಾ ನಾಮ್ ಸೆ ಡಾಲ್ ದಿಯಾ ಹೈ ಕರ್ಕೆ ಯೇ ಗಲತ್ ಬಾತ್ ಹೈ. ಏಕ್ ಬಾತ್ ಮೈ ಸಚ್ ಬತಾತಾ ಹೂ ಕಿ ಉಸ್ಕೆ ದಿಲ್ ಮೇ ಬಹುತ್ ಹಿ ಬಹುತ್ ಹಮ್ ಮುಸಲ್ಮಾನೋ ಕೆ ಲಿಯೇ ತಾಸುಬ್ ಹೈ. ವೋ ತೀನ್ ಮಹೀನೋ ಸೆ ಐಸೆ ಹಿ ಕಾಮೆಂಟ್ಸ್ ಕರ್ತಾ ರಹಾ ಹೈ, ಬರಾ ಕರ್ತಾ ಆ ರಹಾ ಹೈ. ಮೈ ಏಕ್ ಸೆ ದೋ ಮರ್ತಬಾ ಬುಲಾ ಕೆ ಫೋನ್ ಕರ್ಕೆ ಉಸೆ ಧಮ್ಕಿ ಭಿ ದಿಯಾ, ನಹೀ ತೋ ಐಸಾ ಕರ್ ರಹಾ ಗಲತ್ ಕರ್ ರಹಾ ಕರ್ಕೆ. ಲೇಕಿನ್ ಆಜ್ ಅಚಾನಕ್ ಐಸೆ ಗಲೀಜ್ ಔರ್ ಐಸಾ ಯೇ ಕರ್ಕೆ ಹೈ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆ ಬಾರೇ ಮೇ ವೋ ಬತಾನೆ ಭಿ ಶರ್ಮ್ ಆತಿ ಹೈ. ಐಸಾ ಕರ್ಕೆ ಉಸೆ ಮಾರ್ ದೇನಾ ಬೆಹತರ್ ಹೈ, ಫಾಂಸಿ ದೇದೇನಾ ಬೆಹತರ್ ಹೈ ಉಸೆ. मैं बीजेट जमीर अहमद साहब से एक सवाल करता हूं कि वो आकर उनके पास हमारे पास वोट हम पूछने के लिए उनके साथ आए और उनके साथ है. अब ये इस्लाम का और हमारे दीन का मामला जब है तो आप मेहरबानी फरमा कर कुछ ना कुछ करें, वरना हम धरना बैठेंगे और क्या जो कुछ भी हो करना चाहे तो करेंगे. ये हमारे ईमान का मामला है, हम पीछे नहीं हटेंगे. मैं भी एफ आई आर करके हूँ, अभी तक वो रिटर्न नहीं दिए और वो बोल रहे हैं दो ओवर का टाइम दो मुझे, दो ओवर में हमें उसे अरेस्ट करेंगे, अरेस्ट करके उसे वो बूट से मारेंगे वो क्या करेंगे. लेकिन वो आज ही फिर उसके वाल पोस्ट पे डाल लिया है कि मेरा कोई हैक करके मेरा नाम से डाल दिया है करके. ये गलत बात है. एक बात मैं सच बताता हूँ कि उसके दिल में बहुत ही बहुत हम मुसलमानों के लिए तासुब है. वो तीन महीनों से ऐसे ही कमेंट्स करता रहा है, बड़ा करता आ रहा है. मैं एक से दो मरतबा बुला के फ़ोन करके उसे धमकी भी दिया, नहीं तो ऐसा कर रहा गलत कर रहा करके. लेकिन आज अचानक ऐसी गलीज और ऐसा ये ಎಸ್, ಅಲ್ಲಿಗೆ ಈ ನವೀನ್ನ ಪೋಸ್ಟ್ ಏನಿದೆ ಬರೀ ಕೇವಲ ನೆಪಕ್ಕೆ ಮಾತ್ರ. ಅವತ್ತಿನಿಂದಲೂ ಅಂದ್ರೆ ಘಟನೆ ನಡೆದಾಗಿನಿಂದಲೂ ಇವತ್ತಿನವರೆಗೂ ಕೂಡ ಇದು ಪ್ರೀ ಪ್ಲಾನ್ಡ್ ಅಥವಾ ಪೂರ್ವ ನಿಯೋಜಿತ ಘಟನೆ ಅನ್ನೋದಕ್ಕೆ ದಿನಕ್ಕೊಂದು ಗಳಿಗೆಗೊಂದು ಸಾಕ್ಷ್ಯಗಳು, ವಿಡಿಯೋಗಳು, ಆಡಿಯೋಗಳು, ಒಂದಷ್ಟು ವಾಟ್ಸಪ್ ಮೆಸೇಜ್ಗಳು, ಗ್ರೂಪ್ಗಳು ಎಲ್ಲವೂ ಕೂಡ ಪುಷ್ಟಿಯನ್ನು ಕೊಡ್ತಾ ಇದೆ. ಅಲ್ಲಿಗೆ ಇದು ಒತ್ತಿ ಒತ್ತಿ ಹೇಳಿದಂತಿದೆ ಪೂರ್ವ ನಿಯೋಜಿತ ಕೃತ್ಯಾಗಿದು ಅಂತ. ನವೀನ್ ಅಲ್ಲಿ ಒಂದು ರೀತಿಯ ನೆಪ ಮಾತ್ರ, ನವೀನ್ ಹಾಕಿದಂತಹ ಪೋಸ್ಟ್. ಆದರೆ ನವೀನ್ಗೆ ಹೊಡೆಯೋಕ್ ಬಂದವರು ಅಥವಾ ನವೀನ್ಗೆ ಅಂದ್ರೆ ನವೀನೇ ಈ ಒಂದು ಘಟನೆಗೆ ಕಾರಣ ಅಂತ ಬಂದವರು ಪೊಲೀಸ್ ಸ್ಟೇಷನ್ ಮೇಲೆ ಯಾಕೆ ಹಲ್ಲೆ ಮಾಡಿದ್ರು, ಸ್ಟೇಷನ್ ಮುಂದಿರುವಂತಹ ವೆಹಿಕಲ್ಗಳನ್ನ ಯಾಕೆ ಪುಡಿಪುಡಿ ಮಾಡಿದ್ರು, ಸಾಕಷ್ಟು ಪ್ರಶ್ನೆ ಕಾಡ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪವಿತ್ರ ನೀಡ್ತಾರೆ. ಪವಿತ್ರ, ಇಲ್ಲಿ ನವೀನ್ನ ಪೋಸ್ಟ್ ಕೇವಲ ನೆಪ ಮಾತ್ರ, ಜೊತೆಗೆ ಘಟನೆ ನಡೆದಿದ್ದಾಗಿಂದಲೂ ಕೂಡ ಇವತ್ತಿನವರೆಗೂ ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಸಿಗ್ತಲೇ ಹೋಗ್ತಾ ಇದೆ ಅಲ್ವಾ? ಹೌದು, ಇದಂತೂ ಪಕ್ಕಾ ಸಾಕ್ಷಿ. ಯಾಕಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಹೇಳುವಂತಹ ಪ್ರಕಾರ, ಅಲ್ಲಿ ಗಲಾಟೆಗೆ ಬಂದಿರುವಂತಹ ವ್ಯಕ್ತಿ ಹೇಳಿರುವ ಪ್ರಕಾರ, ನಾವು 90 ದಿನದ ಹಿಂದೆಯೇ ಆತನಿಗೆ ಧಮಕಿ ಹಾಕಿದ್ವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅಂದ್ರೆ ಅವತ್ತು ಎಲ್ಲರನ್ನ ಉದ್ದೇಶಪೂರ್ವಕವಾಗಿ ಅಷ್ಟೂ ಜನರನ್ನ ಗಲಭೆಗೆ ಸೇರಿಸಿ ಈ ರೀತಿ ಬೆಂಕಿ ಹಚ್ಚಿರುವಂತದ್ದಾಗಿದೆ. ಇನ್ನೊಂದು ಕಡೆಗೆ ಆ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಅವರು ವಾಜಿದ್ ಸೇರಿದಂತೆ, ಜೆಡಿಎಸ್ ನಾಯಕ ವಾಜಿದ್ ಸೇರಿದಂತೆ ಅಲ್ಲಿರುವಂತಹ ಮೌಲ್ವಿಗಳಾಗಿರ್ಬೋದು, ಇನ್ನು ವಾಜಿದ್ ಶಿಷ್ಯ ಆಗಿರ್ಬೋದು, ಎಲ್ಲರೂ ಕೂಡ ಪ್ರಚೋದನಕಾರಿಯಾಗಿರುವಂತಹ ಭಾಷಣವನ್ನ ಮಾಡ್ತಾರೆ. ಜೊತೆಗೆ ಉದ್ದೇಶಪೂರ್ವಕವಾಗಿ ಶಾಸಕರನ್ನ ಹೆಸರನ್ನ ಕೂಡ ಪದೇ ಪದೇ ಪ್ರಸ್ತಾಪವನ್ನ ಮಾಡ್ತಾರೆ. ಅಂದ್ರೆ ಆ ಗಲಾಟೆ ಮೂರು ವಿಷಯದತ್ತ ಟರ್ನ್ ಆಗುವಂತ ನೋಡ್ತಾರೆ. ಒಂದ್ ಕಡೆ ನವೀನ್ ಅತ್ತ ಟರ್ನ್ ಆಗೋ ಹಾಗೆ, ಇನ್ನೊಂದು ಕಡೆಗೆ ಪೊಲೀಸ್ ಸ್ಟೇಷನ್ ವಿರುದ್ಧವೂ ಕೂಡ, ಪೊಲೀಸರು ನಮ್ಮನ್ನ ಕಾಯಿಸ್ತಾ ಇದಾರೆ, ಬೇಕು ಅಂತ ಈ ಕೇಸನ್ನ ತೆಗೆದುಕೊಳ್ತಾ ಇಲ್ಲ, ಡಿಲೇ ಮಾಡ್ತಾ ಇದಾರೆ, ಅವನ ಅರೆಸ್ಟ್ ಮಾಡಲ್ಲ ಅನ್ನುವಂತಹ ಪ್ರಚೋದನಕಾರಿ ಹೇಳಿಕೆ ಕೊಡ್ತಾರೆ. ಮತ್ತೊಂದು ಕಡೆಗೆ ಶಾಸಕರ ರಿಲೇಟಿವ್ ಅನ್ನುವಂತಹ ಕಾರಣಕ್ಕೆ ಅವನ ರಕ್ಷಣೆಗೆ ಖುದ್ದು ಶಾಸಕರೇ ಹೇಳಿದ್ದಾರೆ, ನಾವು ಓಟ್ ಹಾಕಿ ತಪ್ಪು ಮಾಡಿದ್ವಿ ಕಾಂಗ್ರೆಸ್ಗೆ, ಇದನ್ನ ಸಹಿಸೋದು ಬೇಡ, ಧರ್ಮದ ವಿಚಾರ ಬಂದಾಗ ನಾವು ಎಲ್ಲದಕ್ಕೂ ಸಿದ್ಧರಾಗಿರೋಣ ಅಂತ ಪ್ರಚೋದನಕಾರಿ ಭಾಷಣವನ್ನ ಕೂಡ ಮಾಡಿದರೆ, ಅಷ್ಟೂ ಕ್ರೌಡ್ ನ ಮಂದಿ ಅಂದ್ರೆ ಸುಮಾರು 1000 ಜನ ಇರ್ತಾರೆ. ಈ ರೀತಿಯ ಪ್ರಚೋದನಕಾರಿ ಭಾಷಣಕ್ಕೆ ಪೂರ್ವ ನಿಯೋಜಿತವಾಗಿ ಇವರು ಪ್ಲಾನ್ ನ ಹಾಕೊಂಡು ಬಂದಂಗೆ ಕಾಣಿಸ್ತಾ ಇದೆ. ಓಕೆ, ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗೆ.